ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ಬಂಧು ಬಳಗವೆನಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿನಾಥ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾಥಸ್ಮರಣೀಯ ಗುರು ಪರಂಪರೆಗೆ ಸರ್ವರಿಗೆ ಶರಣು, ಶರಣಾರ್ಥಿಗಳು. ಲೋಕಾರೂಢಿಯೊಳಗ ಯಾವುದು ಶ್ರೇಷ್ಠತೆ ಅನ್ನುವಂಥದ್ದನ್ನು ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಕೋಟಿ ಕೋಟಿ ಸಂಪಾದನೆ ಮಾಡಿದಾನ ಮನುಷ್ಯ ಅಂದ್ರೂ ಕೂಡ ಕಷ್ಟಕ್ಕಾಗದೇ ಇರ್ತಕ್ಕಂತಹ ಸಂಪತ್ತು ಅದು ತೃಣ ಸಮಾನ ಅನ್ನುವಂಥದ್ದು. ಪ್ರಾಣ ಪಕ್ಷಿ ಇನ್ನೇನು ಈ ಕ್ಷಣಕ್ಕೆ ಹಾರಿ ಹೋಗ್ತೈತಿ ಅಂದಾಗ ಮನೆಯೊಳಗೆ ಸಾವಿರ ಸಾವಿರ ಲೀಟ್ರ್ ಫಿಲ್ಟರ್ ನೀರು ಅದಾವು, ಎಳನೀರಿನ ಗಿಡಗಳ ಒಂದು ಎಕರೆ ಗಟ್ಟಲೆ ಹಚ್ಚಿದಾನಂದ್ರೂ ಕೂಡ ಆ ಕ್ಷಣಕ್ಕೆ ಪ್ರಾಣ ಸಂರಕ್ಷಣೆ ಮಾಡದೇ ಇರತಕ್ಕಂತಹ ಸಂಪತ್ತು ಅದು ಬೆಟ್ಟದಷ್ಟಿದ್ದರೂ ಕೂಡ ತೃಣಪ್ರಾಯ ಅನ್ನುವಂಥದ್ದು ಈ ಒಂದು ಪದ್ಯದ ಆಶಯ. ಅದನ್ನು ಹೇಳ್ತಾರೆ ಅವರು, ಉಣದಿರ್ಪ ಧನಂ ಇರ್ದೊಡೇನು ಸುತ ನಿರ್ದೇಂ ಒಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆತಾಂ ಬಂದೇನು, ಅದು ಆಪತ್ತಿನೋಳ್ ಮನಿದುಂ ನೋಡದ ಬಂಧುವೇತಕೆ, ಎನಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರ ಹರ ಶ್ರೀಚನ್ನ ಸೋಮೇಶ್ವರ. ಉಣದಿರ್ಪ ಧನಂ ಇರ್ದೊಡೇನು, ಸಾಕಷ್ಟು ಸಂಪಾದನೆ ಮಾಡಿದಾನ ಮನುಷ್ಯ, ಸಂಪಾದನೆ ಮಾಡಿ 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 ಗಳಿಸಿ ಇಟ್ಟರೂ ಕೂಡ ಅದರಿಂದ ಒಂದು ನಯ್ಯಾ ಪೈಸೆ ತಕ್ಕೊಂಡು ತನ್ನ ಊಟಕ್ಕೆ ಬಳಸಿಕೊಳ್ಳೋದಿಲ್ಲ ಅಂದ ಬಳಿಕ ಅಷ್ಟು ಸಂಪತ್ತು ಇದ್ದು ಏನು ಉಪಯೋಗ? ಭಗವಂತ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಉಂಡು ಉಟ್ಟು ಸುಖಿಸಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಧರ್ಮ ಮಾರ್ಗಗಾಮಿಯಾಗಲಿ ಮನುಷ್ಯ ಅನ್ನುವಂತಹ ಉದ್ದೇಶದಿಂದ ಮನುಷ್ಯ ಶರೀರವನ್ನು ತಯಾರು ಮಾಡಿದ ಬಳಿಕ ಭೋಗ ಸಾಮಗ್ರಿಗಳನ್ನು ಕೊಟ್ಟು ಕಳಿಸಿದಾನ. ಉಂಡ್ರೆ ಎಲ್ಲರ ಸವಿತೈತೇನೋ ಅನ್ನುವಂತಹ ಮನೋಭಾವನೆಯಿಂದ ಬೆಟ್ಟದಷ್ಟು ಗಳಿಸಿ ಗಳಿಸಿ ಇಟ್ರ ಅದಾವುದಕ್ಕೂ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದು. ಸುತ ನಿರ್ದೇ ಮುಪ್ಪಿನಲ್ಲಾಗದ, ಮಕ್ಕಳು ಬಹಳಷ್ಟು ಜನ ಅದಾರಂದ್ರೂ ಕೂಡ ಮುಪ್ಪಾಗಿರ್ತಕ್ಕಂತಹ ತಂದೆ ತಾಯಿಂದಿರ ಸೇವಾದಿಗಳನ್ನು ಮಾಡದೇ ಇರತಕ್ಕಂಥವರು ಸಾವಿರ ಮಂದಿ ಇದ್ರೆ ತಗೊಂಡು ಏನು ಮಾಡೋದೈತಿ? ಈಗಿನ ಸಂದರ್ಭದೊಳಗಂತೂ ಹೆಂಗಾಗಿಬಿಟ್ಟೈತಿ ಅಂದ್ರೆ ಮಕ್ಕಳು ಬೇಕು ಬೇಕು ಅಂತ ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನು ಪಡೀತಾರೋ, ಅವರನ್ನು ಚಲೋ ಚಲೋ ನೌಕರಿ ಮಾಡಲಿ ಅಂತ ತಿಳ್ಕೊಂಡು IAS ಅದು ಇದು ಓದಿಸಿ ಬೇರೆ ಬೇರೆ ಫಾರಿನ್ ಕಂಟ್ರಿಗಳಿಗೆ ಕಳಿಸಿ ಬಿಡುತ್ತಾರ. ಕಳಿಸಿದ್ರೆ ಕೊನೆಗೆ ಉಳಿತಕ್ಕಂಥವ್ರು ಯಾರ ಮನೆಯೊಳಗೆ ಅಂದ್ರೆ ಮುಪ್ಪಾಗಿರ್ತಕ್ಕಂತಹ ತಂದೆ ತಾಯಿಗಳು. ಮತ್ತು ಮಕ್ಕಳು ಬೇಕು ಅನ್ನುವಂತಹ ಬಯಕೆಯನ್ನು ಸಾಕಷ್ಟು ದೇವತೆಗಳ ಆರಾಧನೆಯನ್ನು ಮಾಡಿ ಪಡಿತಕ್ಕಂಥದ್ದರ ಉದ್ದೇಶ ಏನು ಅಂದ್ರೆ ಒಂದಿಷ್ಟು ಮುಪ್ಪಿನಲ್ಲಿ ಅವರಿಂದ ಏನಾದರೂ ಆಸರಿ ಸಿಕ್ಕೀತು ಅನ್ನುವಂಥದ್ದು. ಅದು ಮಕ್ಕಳಾಗಿರ್ತಕ್ಕಂಥವರ ಆದ್ಯ ಕರ್ತವ್ಯವೂ ಕೂಡ. ಇದು ಲೋಕ ನೀತಿ. ಯಾಕಂದ್ರೆ ನೀತಿ ವಿಧನಾದಾಗ ಮನುಷ್ಯನ ಬದುಕಿಗೆ ಸಾರ್ಥಕ್ಯ ಭಾವ ಅನ್ನುವಂಥದ್ದು. ಮನುಷ್ಯ ನೀತಿ ಮಾರ್ಗವನ್ನು ಬಿಟ್ಟು ನಡೆದ ಅಂದ್ರೆ ಎಲ್ಲಿ ಹೋದರೂ ಸುಖ ಅನ್ನುವಂಥದ್ದಿಲ್ಲ. ಅದಕ್ಕೆ ಹೇಳಿದರು, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು. ಈ ಲೋಕದೊಳಗ ನೀತಿಪ್ರದವಾಗಿರ್ತಕ್ಕಂತಹ ಬದುಕನ್ನು ಮನುಷ್ಯ ಬದುಕಿದ ಅಂದ್ರೆ ಸ್ವರ್ಗ ಸುಖಾದಿಗಳು ಸಿಗೋದಕ್ಕೆ ಸಾಧ್ಯ. ಭಗವಂತನ ಕೈಲಾಸದೊಳಗೆ ಒಂದಿಷ್ಟು ಅವಕಾಶ ಅನ್ನುವಂಥದ್ದು ಸಿಗತೈತಿ. ಮುಪ್ಪಿನಲ್ಲೇ ಮಕ್ಕಳು ಆಗಲಿಲ್ಲ ಅಂದ್ರೆ ಅಂಥ ಮಕ್ಕಳನ್ನು ತಗೊಂಡು ಏನು ಮಾಡೋದಕ್ಕೆ ಸಾಧ್ಯ ಐತಿ? ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನದು, ಬೆಳಿ ಒಣಗತೈತಿ ಅನ್ನುವಂತಹ ಸಂದರ್ಭದೊಳಗೆ ಮಳೆ ಬರಲಿಲ್ಲ ಅಂದ್ರೆ ಆಮೇಲೆ ಬಂದಿರತಕ್ಕಂತಹ ಮಳೆಯಿಂದ ಯಾವುದರ ಪ್ರಯೋಜನ ಐತೇನು ಅಂದ್ರೆ ಇಲ್ಲ. ಮಳೆ ಯಾವಾಗ ಅವಶ್ಯಕತೆ ಅಂದ್ರೆ ಪೈರು ಒಂದಿಷ್ಟು ಬೆಳೆದು ಹೆಮ್ಮರ ಆಗಿ ಫಲ ಬಿಡುವ ತನಕವೂ ನೀರಿನ ಅವಶ್ಯಕತೆ ಅನ್ನುವಂಥದ್ದು. ಪ್ರಾರಂಭಿಕ ಹಂತದೊಳಗನ ಅದು ಪೈರೆಲ್ಲ ಒಣಗಿ ಹೋದ ಬಳಕ ಮಳೆ ಬಂತು ಅಂದ್ರೆ ಅಥವಾ ಒಕ್ಕಲಿಗೆ ಬಂದ ಸಂದರ್ಭದೊಳಗೆ ಮಳೆ ಬಂತು ಅಂದ್ರೆ ಅದರಿಂದ ಪ್ರಯೋಜನ ಅನ್ನುವಂಥದ್ದು ಇಲ್ಲ. ಉಚಿತವಾಗಿರ್ತಕ್ಕಂತಹ ಸಂದರ್ಭದೊಳಗೆ ಆಯಾ ವಸ್ತುಗಳ ಅವಶ್ಯಕತೆ ಅನ್ನುವಂಥದ್ದು. ಬಂದೇನು ಆಪತ್ತಿನೋಳ್ ಮನಿದುಂ ನೋಡದ ಬಂಧು ವೇತಕೆ,
ಏನಾದರೂ ಕಷ್ಟ ಸಂದರ್ಭ ಬಂದಿತ್ತು ಅಂದ್ರೆ ಅಂಥ ಸಂದರ್ಭದೊಳಗು ಒಂದಿಷ್ಟು ಬಂದು ಸಮಾಧಾನ ಹೇಳಿ ಸಂತಸದ ಮಾತುಗಳನ್ನು ಹೇಳುವುದರೊಂದಿಗೆ ತಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನು ಮಾಡದೇ ಇರತಕ್ಕಂಥವರು ಸಾವಿರ ಸಾವಿರ ಬಂಧುಗಳದಾರಂದ್ರೂ ಕೂಡ ಅವರು ಎದಕ್ಕೆ ಅಂದ್ರೆ ಬಂದು ಉಂಡು ಹೋಗುವುದ ಕಷ್ಟ ಕಷ್ಟ ಪರಂಪರೆ ಬಂದಾಗ ಹೆಗಲಿಗೆ ಹೆಗಲು ಕೊಟ್ಟು ಅಭಯ ಪ್ರದಾನವನ್ನು ಮಾಡ್ತಕ್ಕಂಥವರೇ ನಿಜವಾಗಿರ್ತಕ್ಕಂತಹ ಬಂಧುಗಳಾಗಿರ್ತಕ್ಕಂಥವರು ಎನಿಸಲ್ ವಿಚಾರ ಮಾಡಿ ನೋಡಲಾಗಿ ಯಾಕಂದ್ರೆ ಸಂಪತ್ತಿದ್ರೂ ಊಟಕ್ಕೆ ಉಪಯೋಗ ಇಲ್ಲ ಮಕ್ಕಳಿದ್ರೂ ಮುಪ್ಪಿನೊಳಗೆ ಆಸರೆ ಇಲ್ಲ ಪೈರೈತಂದು ಮಳಿ ಬಂತಂದ್ರೂ ಕೂಡ ಪೈರು ಒಣಗಿ ಆದಮೇಲೆ ಬಂತು ಅಂದ್ರೆ ಆಪತ್ತಿನೊಳಗೆ ಬಂದು ನೋಡದೇ ಇರತಕ್ಕಂತಹ ಬಂಧು ಬಳಗ ಇತ್ತು ಅಂದ್ರೆ ಇದೆಲ್ಲವನ್ನು ವಿಚಾರ ಮಾಡಿ ನೋಡಲಾಗಿ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಆ ಸಂದರ್ಭದೊಳಗೆ ಕಾಲಕ್ಕೆ ಉಚಿತವಾಗಿರ್ತಕ್ಕಂಥದ್ದು ನಮಗೆ ಯಾವಾಗ ಅವಶ್ಯಕತೆ ಐತೋ ಪ್ರಾಣ ಹೋಗ್ತಕ್ಕಂತಹ ಮನುಷ್ಯನ ಮುಂದೆ ಮುತ್ತು ರತ್ನಗಳ ರಾಶಿ ಸುರಿದ್ರೆ ಅದು ಉಪಯೋಗ ಅಲ್ಲ. ಆವಾಗ ಬೇಕಾಗಿರ್ತಕ್ಕಂಥದ್ದವನಿಗೆ ಜೀವ ರಕ್ಷಣೆಗೆ ಒಂದೆರಡು ಹನಿ ನೀರು ಒಂದು ತುತ್ತು ಅನ್ನ ಅನ್ನುವಂಥದ್ದು. ಅದಕ್ಕೆ ಅವನು ಹೇಳಿದ್ರು ರತ್ನ ಸಮಾನವಾಗಿರ್ತಕ್ಕಂಥದ್ದು ಜಲ ಅನ್ನ ಸುಭಾಷಿತ ಅನ್ನುವಂಥದ್ದು. ಶರೀರ ಸೌಖ್ಯವಾಗಿ ಇರಬೇಕಾಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನು ತಿಂದ ಮನುಷ್ಯ ಬದುಕ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಏನು ಬೇಕೋ ಜೀವದಾಯಿಯಾಗಿರ್ತಕ್ಕಂತಹ ಜಲ ಶರೀರ ಪೋಷಣೆಗೆ ಬೇಕಾಗಿರ್ತಕ್ಕಂತಹ ಅನ್ನ ಇಷ್ಟು ಇತ್ತು ಅಂದ್ರೆ ಆ ಕಾಲಕ್ಕೆ ಅದು ಯೋಗ್ಯವಾದ ಸಂದರ್ಭದೊಳಗೆ ಬಂದು ಪ್ರಾಪ್ತಿ ಆಯಿತು ಅಂದ್ರೆ ಅದನ್ನ ಹೇಳ್ತಾರೆ ಕಾಲಕ್ಕೆ ಉಚಿತ ವೈದ್ಯದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹೊಳೆಯಾಗ ಮನುಷ್ಯ ಪ್ರವಾಹದೊಳಗೆ ಹರಿದು ಹೋಗುವಾಗ ಎಲ್ಲಿದೋ ಒಂದು ಹುಲ್ಲು ಕಡ್ಡಿ ಆಸರೆ ಆಯಿತು ಅಂದ್ರೆ ಅದು ಅವನಿಗೆ ಪರ್ವತ ಸದೃಶವಾಗಿ ಇರತಕ್ಕಂಥದ್ದು. ಯಾಕಂದ್ರೆ ಮನುಷ್ಯನ ಜೀವನವನ್ನ ಬದುಕಿಸ್ತಕ್ಕಂಥದ್ದು ಮನುಷ್ಯನ ಭವಿತವ್ಯವನ್ನ ಬೆಳಗಿಸ್ತಕ್ಕಂಥದ್ದು ಬಹಳ ಸಣ್ಣದಂತ ಅನಿಸಿದ್ರು ಕೂಡ ಅಂತಿರ್ತಾರೆ ಹೇ ನೀವೆಲ್ಲ ಅಂಥದ್ದ್ಯಾಕೆ ಊಟ ಮಾಡಿದ್ರಿ ನಾವು ಬಂದು ಮೃಷ್ಟಾನ್ನ ಭೋಜನವನ್ನ ಮಾಡಿಸ್ತಿದ್ದೀವಿ ಅನ್ನುವಂಥದ್ದು. ಪ್ರಾಣ ಹೋಗುವಾಗ ಬೆಂಕಿ ಹತ್ತಿದಾಗ ಅದು ಚಲೋ ನೀರ ಇರಬೇಕು ಗಂಗಾ ಜಲದ ನೀರನ್ನು ತಂದು ಹಾಕಬೇಕು ಕೊಳಚಿ ನೀರು ಹಿಂಗೇನು ವ್ಯತ್ಯಾಸ ಇರುವುದಲ್ಲ. ಬೆಂಕಿ ನಂದಿದ್ರೆ ಸಾಕು ಅನ್ನುವಂಥದ್ದು ಅಲ್ಲೇ ಪಕ್ಕದೊಳಗೆ ಹೊರಗೆ ಹೋಗ್ತಿತ್ತು ಚರಂಡಿ ಅಂದ್ರೆ ತಂದು ಉಗ್ಗಿದ್ರೂ ಬೆಂಕಿ ಶಾಂತ ಆಗತೈತಿ. ಹಂಗೆ ಮನುಷ್ಯನ ಕಷ್ಟ ಪರಂಪರೆಯೊಳಗ ಕಷ್ಟ ಬದುಕಿನೊಳಗ ಆಡಂಬರವಾಗಿರ್ತಕ್ಕಂಥದ್ದನ್ನು ನೋಡಲಾರದ ಆ ಸಮಯಕ್ಕೆ ಯಾವುದು ನಮಗೆ ಸಹಾಯ ಹಸ್ತವನ್ನ ಚಾಚತೈತೋ ಅದೇ ಪರ್ವತ ಸದೃಶವಾಗಿ ಇರತಕ್ಕಂಥದ್ದು. ಅದಕ್ಕೆ ಲೋಕಾರೂಢಿಯೊಳಗೆ ಒಂದು ಮಾತು ಹೇಳುತ್ತಾರ ಮನುಷ್ಯ ತಾನು ಆಪತ್ತಿನೊಳಗ ಪಡೆದುಕೊಂಡಿರ್ತಕ್ಕಂತಹ ಉಪಕಾರದ ಸ್ಮರಣೆಯನ್ನ ಎಂದೂ ಮರಿಬಾರದ ಬದುಕಿರುವ ಪರ್ಯಂತರವು. ಯಾಕಂದ್ರೆ ಒಂದು ಹೊಸ ಬದುಕನ್ನ ಹೊಸ ಜೀವನವನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇನ್ನೊಬ್ಬರಿಗೆ ಏನಾರ ಉಪಕಾರ ಮಾಡಿದ್ದ ಅಂದ್ರೆ ಅದನ್ನು ನೆನಪಿಟ್ಕೋಬಾರದಂತ. ಭಗವಂತ ಈ ಶರೀರವನ್ನ ಕೊಟ್ಟದ್ದನ್ನ ಪರರ ಉಪಕಾರಕ್ಕೋಸ್ಕರವಾಗಿ ಅದಕ್ಕೆ ಯಾವ ಸನ್ನಿಹಿತ ಸಮಯಕ್ಕೆ ಯಾವುದು ನಮಗೆ ಯೋಗ್ಯವಾಗಿರ್ತಕ್ಕಂಥ ಸಮಯಕ್ಕೆ ಬಂದು ತಲುಪ್ತೈತೋ ಅದುವೇ ಪರ್ವತ ಪ್ರಾಯ ಅದುವೇ ರತ್ನ ಸದೃಶವಾಗಿರ್ತಕ್ಕಂಥದ್ದು ಹರಹರ ಶ್ರೀ ಚನ್ನ ಸೋಮೇಶ್ವರ. ಮನುಷ್ಯನ ಬದುಕಿನೊಳಗ ಆಪತ್ತಿಗಾದವನೇ ನಂಟ. ಆಪತ್ ಕಾಲದೊಳಗ ಯಾರೇ ಇರಲಿ ಕುಲ ಜಾತಿ ಯಾವುದನ್ನೂ ಲೆಕ್ಕಿಸಲಾರದನ ನಮ್ಮ ಜೀವವನ್ನ ನಮ್ಮ ಬದುಕನ್ನ ಉಳಿಸಿರ್ತಕ್ಕಂತಹ ಒಂದು ಕನಿಷ್ಠ ವಸ್ತು ಇದ್ದರೂ ಕೂಡ ಅದು ನಮ್ಮ ಜೀವನದೊಳಗ ಪರ್ವತ ಸದೃಶವಾಗಿರ್ತಕ್ಕಂಥದ್ದು ರತ್ನ ಸದೃಶವಾಗಿ ಇರತಕ್ಕಂಥದ್ದು ಅನ್ನುವಂಥದ್ದು ನೀತಿ ಈ ಲೋಕಕ್ಕೆ ಸೋಮೇಶ್ವರರು ನೀಡಿರ್ತಕ್ಕಂಥದ್ದು. ಸರ್ವರಿಗೂ ಶರಣು ಶರಣಾರ್ಥಿಗಳು.